ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಜೆ ಆರ್ ಜಗದೀಶ್ ನನ್ನ ಹಳೆಯ ಚಾನೆಲ್ನ ಹೊಸ ಹೆಸರು ನೀವು ಈ ಚಾನಲ್ನ ಲೈಕ್ ಮಾಡಿ ವಾಚ್ ಮಾಡಿ ಶೇರ್ಸ್ ಮಾಡಿ ಕಾಮೆಂಟ್ಸ್ ಮಾಡಿ ನನ್ನ ಹಲವು ಕಾರ್ಯಕ್ರಮಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಅತ್ಯಂತ ಅದ್ಭುತವಾದಂಥ ಒಂದು ವಿಚಾರದ ಬಗ್ಗೆ ಜೀವನದಲ್ಲಿ ನಾವು ಯಾವ ಥರ ಮೋಟಿವೇಶನ್ ಅಳವಡಿಸ್ಕೋಬೇಕು ಅನ್ನೋದನ್ನು ನಾನು ಈ ದಿನ ನಿಮ್ಮ ಎದುರಿಗೆ ನಾನು ಹೇಳ್ತಾ ಇದ್ದೇನೆ ವಾಟ್ ಈಸ್ ಮೋಟಿವೇಶನ್ ಮೋಟಿವೇಶನ್ ಎಲ್ಲಿಂದ ಬರುತ್ತೆ ಮೋಟಿವೇಶನ್ ಯಾವ ಕಡೆಯಿಂದ ನಾವು ಪರ್ಸ್ಯೂ ಮಾಡಬಹುದು ಮೋಟಿವೇಶನ್ನ ನಾವು ಎಲ್ಲಿಂದ ನಾವು ಗ್ರಹಿಸ್ಬೋದು ಅನ್ನೋದನ್ನು ನಾವು ಇದನ್ನು ತಿಳ್ಕೊಳ್ಳೋಣ ಮೊಟ್ಟ ಮೊದಲನೇದಾಗಿ ಮೋಟಿವೇಶನ್ನ ನಾವು ನಾಲ್ಕು ವಿಭಾಗಗಳಲ್ಲಿ ನಾವು ತಿಳ್ಕೊಬೋದು ಒಂದನೇದು ನೋಡ್ತಾ ಕಲ್ತ್ಕೋಬೋದು ಕೇಳ್ತಾ ಕಲ್ತ್ಕೋಬೋದು ಎರಡನೇದು ಓದುತ್ತಾ ಕಲ್ತ್ಕೋಬೋದು ಮೂರನೇದು ನಮ್ಮ ಅನುಭವಕ್ಕೆ ಬಂದ ನಂತರ ಸ್ವಪ್ರೇರಣೆಯಿಂದ ಮೋಟಿವೇಶನ್ ಆಗಿ ಸ್ವಪ್ರೇರಣೆಗೊಂಡು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಏನಿದೆ ಅದೇ ಮೋಟಿವೇಶನ್ ಮೊಟ್ಟ ಮೊದಲದಾಗಿ ನಮ್ಮಲ್ಲಿ ಹಿರಿಯ ಜೀವಿಗಳಿದ್ದಾರೆ ಅಂದರೆ ಸಾಧಕರಿದ್ದಾರೆ ಪೋಷಕರಿದ್ದಾರೆ ಅಂದರೆ ಅವರನ್ನು ನಾವು ನೋಡಿಕೊಂಡು ನಮ್ಮಲ್ಲಿ ನಾವು ಏನನ್ನು ಅಳವಡಿಸ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ ಎರಡನೇದಾಗಿ ಅವರಿಂದ ನಾವು ಏನು ಕಲ್ತ್ಕೊಳ್ತೀವಿ ನಾವು ಯಾವ ಥರ ನಡೀತೀವಿ ಅನ್ನೋದು ನಾವು ಯಾವ ಥರ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅನ್ನೋದು ಎರಡನೇ ಒಂದು ವಿಚಾರ ಆಗಿದೆ ಸೊ ಹಾಗಾಗಿ ಎರಡು ವಿಚಾರಗಳನ್ನು ನೀವು ಸರಿಯಾಗಿ ಮುನ್ನೆಡಿದರೆ ಖಂಡಿತ ನಿಮ್ಮ ಒಂದು ಧ್ಯೇಯ ಉದ್ದೇಶ ಗುರಿ ಈಡೇರ್ತದೆ ಅಂತ ಅನ್ನೋದರಲ್ಲಿ ನಿಸ್ಸಂಶಯವಾಗಿ ನಾನು ಹೇಳ್ತೇನೆ ಸೊ ನಾನು ಒಂದು ನಾಲ್ಕೈದು ವ್ಯಕ್ತಿಗಳ ಬಗ್ಗೆ ಹೇಳ್ಬಿಡ್ತೇನೆ ಸಾಲು ಮರದ ತಿಮ್ಮಕ್ಕ ಸಾಲು ಸಾಲು ಮರಗಳನ್ನು ಬೆಳೆದು ಪದ್ಮಶ್ರೀ ಪಡೆದಿರ್ತಕ್ಕಂಥ ಸಾಲು ಮರ ತಿಮ್ಮಕ್ಕ ಅವರನ್ನು ನೋಡಿ ನಾನೇನೆ ಸರಿ ಸುಮಾರು ಒಂದು ಮುನ್ನೂರು ಗಿಡಗಳನ್ನು ಹಾಕಿದ್ದೇನೆ ಒಂದು ಸಾವಿರ ಗಿಡ ಇತ್ತು ಈಗ ಅದೆಲ್ಲ ಹೋಗಿ ಮುನ್ನೂರು ಗಿಡ ಆಗಿದೆ ಮುನ್ನೂರು ಗಿಡ ತಿರ್ಗಿ ಹಾಕಿದ್ದೇನೆ ಹೇಳಿದೆ ಎರಡನೇದು ನಮ್ಮ ವಿ ಆರ್ ಎಲ್ ನಿರ್ದೇಶಕರಾದಂತಹ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರು ಅವರನ್ನು ನೀವು ನೋಡ್ತಾ ಇದ್ದರೆ ಅವರು ಯಾವ ಕ್ಷೇತ್ರದಲ್ಲಿ ಪತ್ರಿಕೋದ್ಯಮ ಆಗಲಿ ಪ್ರಿಂಟಿಂಗ್ ಆಗಲಿ ಟಿ ವಿ ಮಾಧ್ಯಮ ಆಗಲಿ ಲಾಜಿಸ್ಟಿಕ್ಸ್ ಆ್ಯಂಡ್ ಚೈನ್ ಸಪ್ಲೈ ಆಗಲಿ ಯಾವ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿಲ್ಲ ಅವ್ರಿಗೂ ಸಹ ಬಸವ ಪ್ರಶಸ್ತಿ ಬಂದಿದೆ ಹಾಗೆ ಅತ್ಯುತ್ತಮವಾದಂಥ ಒಂದು ಬಿಸ್ನೆಸ್ ಪ್ರಶಸ್ತಿ ಬಂದಿದೆ ಪದ್ಮಶ್ರೀ ಸಹ ಅವರಿಗೆ ಲಭ್ಯ ಆಗಿದೆ ಪದ್ಮಶ್ರೀ ಪುರಸ್ಕೃತರು ಸೊ ಮೂರನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕ ಕಲಾರತ್ನ ಕಲಾ ಸಾಮ್ರಾಟ ಕಲಾ ರಸಿಕ ಹಾಗೆ ಅವರನ್ನು ನಾವು ನೋಡ್ತಾ ಇದ್ದರೆ ತುಂಬ ಅತ್ಯಂತ ಅದ್ಭುತವಾಗಿ ಕಲಿಕೆಯನ್ನು ಮಾಡ್ತಕ್ಕಂಥ ಒಂದು ವಿಚಾರ ಇದೆ ಅವರ ಒಂದು ಪ್ರೀತಿ ವಾತ್ಸಲ್ಯ ಅಥವಾ ಅವರ ಒಂದು ತತ್ವಗಳನ್ನು ನಾವು ಅಳವಡಿಸ್ಕೊಂಡು ಜೀವನದಲ್ಲಿ ನಡೀಬೇಕಾಗಿದೆ ನಾವು ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂತಂದರೆ ನಮ್ಮಲ್ಲಿ ಸಾಧಕರು ಬೇಕಾದಷ್ಟು ಜನ ಇದ್ದಾರೆ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಸಾಧಕರನ್ನು ನಾವು ಒಳಗೊಂಡಂತೆ ಎಲ್ಲ ಸಾಧಕರನ್ನು ನಾವು ಗಳಿಸ್ಕೊಂಡಂತೆ ನೋಡ್ಕೋಬೇಕಾಗ್ತದೆ ಸೊ ನಮ್ಮ ಒಂದು ಸಮಯ ಪ್ರಜ್ಞೆ ನಮ್ಮ ಹಣ ನಮ್ಮ ಒಂದು ಹಾಗೆಯೇ ನಮ್ಮಲ್ಲಿ ವೈದ್ಯರಿರ್ಬೋದು ನಮ್ಮಲ್ಲಿ ವಿಜ್ಞಾನಿಗಳಿರ್ಬೋದು ಮಕ್ಕಳಿಗೆ ನಾವು ಫಂಡಮೆಂಟಲ್ ಥಾಟ್ಸನ್ನ ನಾವು ಹೇಳ್ಕೊಡ್ತೇವೆ ಮೊಟ್ಟ ಮೊದಲದಾಗಿ ಏನಪ್ಪ ಫಂಡಮೆಂಟಲ್ ಥಾಟ್ಸ್ ಮೊಟ್ಟ ಮೊದಲದಾಗಿ ತಾಯಿಯ ಮೊದಲು ಗುರು ಹಾಗೆ ತಂದೆಯ ಒಂದು ಆಶೀರ್ವಾದ ಮನೆಯ ಪಾಠಶಾಲೆ ಮೂರು ಪ ಮಗ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹಾಕಿದರೆ ಪ್ರೀತಿ ಜಾಸ್ತಿ ಆಗ್ಬಿಡ್ತದೆ ಸೊ ಅಂದರೆ ಅಲ್ಲಿಂದ ಫಂಡಮೆಂಟಲ್ ಥಾಟ್ಸ್ನ ನಾವು ಹೇಳ್ಕೊಟ್ಟಿರ್ತವಲ್ಲ ಹಾಗಾಗಿ ಫಂಡಮೆಂಟಲ್ ಥಾಟ್ಸ್ ಅಭಿ ಇರತಕ್ಕಂಥ ಏನೇ ನಾವು ನಮ್ಮ ದೇಹ ಉದ್ದೇಶ ಇಟ್ಕೊಂಡು ನಮ್ಮ ಆಸೆ ಇಟ್ಕೊಂಡಿರ್ತಾವೆ ಏನಪ್ಪ ಆಸೆ ಇಟ್ಕೊಂಡಿರ್ತೀವಿ ನಾವು ಚಿಗಮಿ ಡಿಗ್ರಿ ಮುಗೀತು ನಮ್ಮ ಬಡತನ ಇದೆ ನಿರ್ಮೂಲನೆ ಮಾಡ್ಕೋಬೇಕು ಸಾಕಷ್ಟು ಅವಕಾಶ ಇದೆ ಸ್ನೇಹಿತರ ಏನು ಯೋಚನೆ ಮಾಡಬಿಡಿ ಇವತ್ತು ನಿಮ್ಮಲ್ಲಿ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡಿಕೊಳ್ಳಿ ಇಂಗ್ಲೀಷ್ ಕಲ್ತ್ಕೊಳ್ಳಿ ಜ್ಞಾನ ಹೆಚ್ಚಿಸ್ಕೊಳ್ಳಿ ಏಕೆ ಅಂತಂದರೆ ಜ್ಞಾನ ಇಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ಹೋಟೆಲ್ ಉದ್ಯಮ ಆಗಲಿ ಇನ್ನೊಂದು ಉದ್ಯಮ ಆಗಲಿ ಮತ್ತೊಂದು ಉದ್ಯಮ ಆಗಲಿ ಆಗೋದಿಲ್ಲ ಸೊ ನಿಮ್ಮ ಜ್ಞಾನ ನಿಮ್ಮ ಕೈಯಲ್ಲಿ ನಿಮ್ಮ ಅಜ್ಞಾನ ನಿಮ್ಮ ಕೈಯಲ್ಲಿ ಅಷ್ಟೇ ಏಕೆಂತಂದರೆ ಇವತ್ತಿನ ಸಮಾಜದಲ್ಲಿ ಜ್ಞಾನ ಇಲ್ಲ ಅಂತಂದರೆ ಏನು ಮಾಡೋಕ್ಕಲ್ಲ ಜ್ಞಾನ ಹೆಂಗೆ ಗಳಿಸೋದು ಪೇಪರ್ ಓದ್ತಾವೆ ಪೇಪರ್ ಓದಿ ಟಿ ವಿ ನೋಡ್ತೀವಿ ನೀವು ಟಿ ವಿ ನೋಡಿ ಹಾಗೆಯೇ ಸೋಷಿಯಲ್ ಮೀಡಿಯಾ ಹೆಚ್ಚು ಹೆಚ್ಚು ಬಳಸ್ತಾ ಇರ್ತಕ್ಕಂಥ ಒಂದು ಸಂದರ್ಭ ಇದು ಸೋಷಿಯಲ್ ಮೀಡಿಯಾ ಅಂತಂದರೆ ಯಾವುದನ್ನು ತೊಗೋಬೇಕು ಯಾವುದನ್ನು ಬಿಡಬೇಕು ಅಲ್ಲಿ ಸಾಕಷ್ಟು ಅಶ್ಲೀಲ ವಿಚಾರಗಳು ಬರ್ತವೆ ಅಶ್ಲೀಲ ವಿಚಾರಗಳು ಬಂದಾಗ ಅಕ್ಕಪಕ್ಕ ನೋಡ್ತಾ ಇರೋ ನಮ್ಮನ್ನು ನಾವು ಅಂದ್ಕೊತೀವಿ ನಮ್ಮನ್ನು ಯಾರೂ ನೋಡೋದಿಲ್ಲ ನಾನು ಏನು ಮಾಡೋರು ನೆಟ್ ಆ ಥರ ಭಾವನೆ ಬಂದಂಥ ಸಂದರ್ಭದಲ್ಲಿ ಪರರಿಗೆ ಆ ಭಾವನೆ ಇರೋಲ್ಲ ನಮಗೆ ಮಾತ್ರ ಆ ಭಾವನೆ ಇರ್ತದೆ ಪರರು ನಮ್ಮನ್ನು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಏನು ಇದ್ದಾನೆ ಇವನು ಹೋಗ್ತಾನೆ ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ನೀವು ಆ ಥರದ ಒಂದು ಸಂದರ್ಭ ಆ ಥರದ ಒಂದು ಸನ್ನಿವೇಶವನ್ನು ಹರಿಸಿದರೆ ಖಂಡಿತ ಅದನ್ನು ತಲೆಯಲ್ಲಿಟ್ಟುಕೊಂಡು ಮುನ್ನಡಿಬೇಕು ಸೊ ಹಂಗಾಗಿ ಏನೇ ಮಾಡಿದ್ರು ಎಚ್ಚರಿಕೆಯಿಂದ ಮಾಡಿ ಏನೇ ಮಾಡಿದ್ರು ಸಾಕಷ್ಟು ಪೂರ್ವಸಿದ್ಧತೆಯಿಂದ ಮಾಡಿ ಎಕ್ಸಾಮ್ ಆಗಲಿ ಯಾವುದೇ ಒಂದು ಜಾಗಕ್ಕೆ ಹೋಗೋದಾಗಲಿ ಪೂರ್ವಸಿದ್ಧತೆಯನ್ನು ಮಾಡಿಕೊಳ್ಳಿ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿ ಚೆನ್ನಾಗಿ ಶ್ರಮ ಪಡಿ ಓದಿ ಉತ್ ಉನ್ನತ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳಿ ಯಾವುದೋ ಒಂದು ಬಾಹ್ಯ ಸುಖಕ್ಕೋಸ್ಕರ ನೀವು ನಿಮ್ಮ ಜೀವನವನ್ನು ಹಾಳು ಮಾಡಿ ಯಾವುದೋ ಒಂದು ಕೆಟ್ಟ ಸನ್ನಿವೇಶಕ್ಕೋಸ್ಕರ ನಿಮ್ಮ ಸಿಟ್ಟನ್ನು ಬೇರೆ ಇನ್ನೊಬ್ಬರಿಗೆ ಕೈ ಕೊಡಬೇಕು ಹೋಗ್ಬಿಡಿ ನಿಮ್ಮ ಸಿಟ್ಟನ್ನು ನೀವೇ ನಿಗ್ರಹ ಮಾಡಿಕೊಂಡು ನೀವೇ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಂಡು ಬೆಳ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಈ ಸಂದರ್ಭ ಇದಾಗಿದೆ ಸೊ ಆದ ಕಾರಣ ಮೋಟಿವೇಶನ್ ಅಂದರೆ ನಾನು ಹಲವು ಸಂಗತಿಗಳನ್ನು ನಾನು ಹೇಳಿದ್ದೇನೆ ಜೋಗತಿ ಮಂಜಮ್ಮ ಇರ್ಬೋದು ಅಥವಾ ಇನ್ನೊಬ್ಬರು ಸುಳ್ಯದ ವೆಂಕಟಪ್ಪ ಇರ್ಬೋದು ಗುಹೆಯನ್ನು ನಿರ್ಮಿಸಿ ನೀರನ್ನು ತೆಗೆದುಕೊಂಡು ಬಂದಂಥ ಒಂದು ಅದು ನಿಜವಾಗ್ಲೂ ನೋಡ್ತಿದ್ದ ವ್ಯಕ್ತಿ ಮಾಂಜಿ ಅಂತೇಳಿ ಆತ ಹೆಚ್ಚು ಕಮ್ಮಿ ಸರಿಸುಮಾರು ಒಂದು ಸಾವಿರದ ಐವತ್ತು ಮೀಟರಷ್ಟು ಉದ್ದದ ಮಣ್ಣನ್ನು ಕಡಿದಾದ ಮಣ್ಣನ್ನು ಕಡಿದು ರಸ್ತೆ ಮಾಡ್ದ ರಸ್ತೆ ಮಾಡ್ದ ಸಾಧಾರಣ ಒಂದು ಮುನ್ನೂರಿಂದ ಐನೂರು ಮೀಟ್ರ್ ತನಕ ರಸ್ತೆ ಮಾಡ್ದ ಸರಿಸುಮಾರು ಇಪ್ಪತ್ತೈದು ವರ್ಷ ಒಬ್ಬನೇ ರಸ್ತೆ ಮಾಡ್ದೆ ಯಾರೂ ಬರಲಿಲ್ಲ ಯಾಕೆ ರಸ್ತೆ ಮಾಡ್ದೆ ಅಂತಂದರೆ ಒಂದು ನೀರು ತರಕ್ಕೆ ಹೋಗ್ಬೇಕು ಅಂತಂದರೆ ಆ ಬೆಟ್ಟ ದಾಟಿ ಹೋಗ್ಬೇಕಾಗ್ತದೆ ಅಲ್ಲಿ ನೀರು ತರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ಗರ್ಭಿಣಿ ಹೆಂಗಸು ಪ್ರಾಣ ಬಿಟ್ಟಂಥ ಹಿನ್ನೆಲೆಯಲ್ಲಿ ಮನನೊಂದು ಅಲ್ಲಿ ಮೋಟಿವೇಶನ್ ತೊಗೊಂಡು ಇಪ್ಪತ್ತೈದು ವರ್ಷ ಒಬ್ಬನೇ ಕೆಲಸ ಮಾಡಿ ಮಾಂಜಿ ಅಂತೇಳಿ ಗುಜರಾತ್ ರಾಷ್ಟ್ರದಲ್ಲಿ ಆತನಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು ಹಾಗೆ ನೀವು ಈ ಥರ ಪ್ರಶಸ್ತಿಗಳನ್ನು ನಮ್ಮ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನ ಸಾರ್ಥಕವಾದಂಥ ಒಂದು ಬದುಕಿನ ನಡೆಯಲ್ಲಿ ನಡೀತಕ್ಕಂಥ ಒಂದು ಸನ್ನಿವೇಶನ ನೀವು ನಿರ್ಮಾಣ ಮಾಡ್ಕೋಬೋದು ಹಾಗೆಯೇ ನೀವು ಹೆಚ್ಚಿನದಾಗಿ ಹೇಳಬೇಕು ಅಂತಂದರೆ ಇವತ್ತು ಕಲರ್ ಬದುಕಿನ ಹಿನ್ನೆಲೆಯಲ್ಲಿ ಯುವ ಪಿಗೆ ಈ ಡ್ರಗ್ಸು ನಶೆ ಈ ಥರದ ಒಂದು ಇದನ್ನು ಹವ್ಯಾಸಗಳನ್ನು ಕಡ್ದ ಕಡ್ದು ಮಾಡಿಕೊಂಡು ಈ ಥರದ ಹವ್ಯಾಸಗಳನ್ನು ನೀವು ತ್ಯಜಿಸಿ ಉತ್ತಮ ರೀತಿಯಲ್ಲಿ ಜೀವನ ಸಾಗಿಸ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಕೇಳ್ತಾಯಿರಿ ನೋಡ್ತಾಯಿರಿ ನನ್ನ ಚಾನೆಲ್ನ ಯೂಟ್ಯೂಬ್ ಸೋಷಿಯಲ್ ವಿಲಾಗ್ ನಿಮ್ಮ ಪ್ರೀತಿಯ ಡಾಕ್ಟರ್ ಜೆ ಆರ್ ಜಗದೀಶ್ ಒಂದೇ